ನಮಸ್ಕಾರ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಂಡಿ ನೋವಿನ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಮಂಡಿ ನೋವು ಯಾತಕ್ಕೋಸ್ಕರ ಬರುತ್ತೆ? ನಮ್ಮ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನೋಡೋದಾದರೆ ತುಂಬ ಜನಕ್ಕೆ ಮಂಡಿ ನೋವು ಕಾಡೋವಂಥದ್ದು ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ನೋಡಿ, ನಾವು ನಮ್ಮ ಒಂದು ಆಗಿನ ಕಾಲದ ಆಹಾರ ಪದ್ಧತಿಯನ್ನು ನೋಡಿದ್ರೆ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಜನಗಳು ಎಷ್ಟು ಹೆಲ್ತಿಯಾಗಿದ್ದರು, ಜಿಂಕೆ ಥರ ಎಲ್ಲ ಓಡ್ತಿದ್ರು, ಅಷ್ಟು ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ರು, ಮತ್ತು ಎಂತಹ ಒಂದು ದೂರ ಪ್ರಯಾಣ ಆದ್ರೂ ಕೂಡ 4-5 ದಿವಸ ಆದ್ರೂ ಕೂಡ ಅವರು ನಡ್ಕೊಂಡೇ ಸಾಕ್ತಾಯಿದ್ರು. ಇದನ್ನೆಲ್ಲ ನಾವು ಕೇಳ್ಪಟ್ಟಿದ್ದೀವಿ ಇತ್ತೀಚಿನ ದಿನಗಳಲ್ಲಿ. ಇಲ್ಲಿಂದ ಒಂದು 1/4 ಕಿಲೋಮೀಟ್ರನ್ನು ಕೂಡ ನಡೆಯೋದಕ್ಕೆ ಆಗೋದಿಲ್ಲ, ಆಲೆ ಮಂಡಿ ನೋವು ಅಂತಾರೆ. ಒಂದು ಸ್ಟೆಪ್ ಹತ್ತಕ್ಕಾಗಲ್ಲ ಮಂಡಿ ನೋವು ಅಂತಾರೆ, ಕೂತ್ರೆ ಹೇಳೋದಕ್ಕಾಗಲ್ಲ ಮಂಡಿ ನೋವು ಅಂತ ಹೇಳ್ತಾರೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ನಾವು ಉಪಯೋಗಿಸುವಂತಹ ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪೌಷ್ಟಿಕಾಂಶ ಅನ್ನೋದು ಇರೋದಿಲ್ಲ. ನಾವು ನೋಡಿ, ಯಾವುದಾದ್ರೂ ಒಂದು ವೆಹಿಕಲ್ನ ತಗೊಂಡಾಗ ನಾವು ಅದಕ್ಕೆ ಪೆಟ್ರೋಲು ಡೀಸೆಲ್ ಹಾಕ್ತೀವಿ, ಅವಾಗವಾಗ ಸರ್ವಿಸ್ ಮಾಡಿಸ್ತಾ ಇರ್ತೀವಿ. ಅದೇ ಪ್ರಕಾರವಾಗಿಯೂ ಕೂಡ ನಾವು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶದ ಒಂದು ಫುಡ್ಡನ್ನು ಸೇವನೆ ಮಾಡಬೇಕಾಗುತ್ತೆ. ಯಾವುದು ಒಂದು ಪೌಷ್ಟಿಕವಾಗಿರ್ತಕ್ಕಂಥ ಫುಡ್ಡು ಇದೆ ಅಂತೇಳಿ ತಿಳಿದುಕೊಂಡು ಅದು ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಫುಡ್ಡನ್ನು ಸೇವನೆ ಮಾಡಬೇಕಾಗುತ್ತೆ. ಅನಿಮೇಯತ ಫುಡ್ಡನ್ನು ಕೂಡ ತಗೊಂಡ್ರೂ ಕೆಲವೊಮ್ಮೆ ಏನಾಗುತ್ತೆ, ಕೆಟ್ಟ ಗಾಳಿ ಸೇರ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ, ಅದರಿಂದನೂ ಕೂಡ ಮಂಡಿ ನೋವು ಬರುತ್ತೆ. ಮತ್ತು ಜೊತೆಗೆ ನಾವು ಸರಿಯಾದ ಸಮಯಕ್ಕೆ ನಾವು ಊಟ ಮಾಡದೇ ಇದ್ದಾಗ, ಮತ್ತು ಊಟದಲ್ಲಿ ನಾವೇನಾದ್ರೂ ನಮ್ಮ ದೈಹಿಕ ಶಕ್ತಿಗೆ ಬೇಕಾಗಿರ್ತಕ್ಕಂಥ ಫುಡ್ಡು ತಗೊಂಡೇ ಇದ್ದಾಗ ಬರೀ ಮಂಡಿ ನೋವು ಅಷ್ಟೇ ಅಲ್ಲ, ಕೈಕಾಲು ನೋವು, ಕುತ್ತಿಗೆ ನೋವು, ಸೊಂಟ ನೋವು, ಈ ಥರದ ಪೇನನ್ನು ಅನುಭವಿಸ್ಬೇಕಾಗುತ್ತೆ. ಇಡೀ ಬಾಡಿ ಪೇನೇ ಅನುಭವಿಸ್ಬೇಕಾಗುತ್ತೆ. ಈ ಒಂದು ಮಂಡಿ ನೋವಿಗೆ ಮತ್ತಿನ್ನೊಂದು ಕಾರಣ ಏನಪ್ಪ ಅಂತ ಅಂದರೆ, ಯಾರಾದ್ರೂ ಸ್ಥೂಲ ಕಾಯಿಲೆಯನ್ನು ಹೊಂದಿರತಕ್ಕಂಥ ಮನುಷ್ಯನಿಗೆ ಮಂಡಿ ನೋವು ಬರೋವಂಥ ಸಾಧ್ಯತೆ ಇರುತ್ತೆ. ಅಂದರೆ ತುಂಬ ದಪ್ಪ ಇರ್ತಾರೆ, ಬಾಡಿ ಎಷ್ಟು ದೇಹ ಭಾರ ಹೊತ್ತಿರುತ್ತೋ ಅದೆಲ್ಲದೂ ಕೂಡ ಕಾಲ ಮೇಲೆ ಬೀಳ್ತಾ ಇರುತ್ತೆ, ಆವಾಗ್ಲೂ ಕೂಡ ಮಂಡಿ ನೋವು ಬರೋವಂಥ ಸಾಧ್ಯತೆ ಇರುತ್ತೆ. ಊಟದಲ್ಲಿ ನಾವು ಆದಷ್ಟು ಪೌಷ್ಟಿಕಾಂಶ ಇರತಕ್ಕಂಥ ಫುಡ್ಡನ್ನ ಸೇವನೆಯನ್ನು ಮಾಡಬೇಕು, ಸರಿಯಾದ ರೀತಿಯಲ್ಲಿ ಊಟವನ್ನು ಮಾಡಬೇಕು. ಹಾಲು, ತುಪ್ಪ, ಮೊಸರು, ಬೆಣ್ಣೆಯನ್ನು ತಿನ್ನಬೇಕಾಗುತ್ತೆ. ನಾವು ಈಗ ವೆಹಿಕಲ್ಗೆ ನಾವು ಸರ್ವಿಸಿಂಗ್ ಮಾಡಿಸ್ತೀವೋ, ಯಾವುದಾದ್ರೂ ಒಂದು ವೆಹಿಕಲ್ಲು ನಾವು ತಗೊಂಡಾಗ, 2-ವೀಲರ್ ಆಗಲಿ 4-ವೀಲರ್ ಆಗಿ ತಗೊಂಡಾಗ ನಾವು ಅದನ್ನು ಹೇಗೆ ಮೇಂಟೈನ್ ಮಾಡ್ತೀವೋ ಅದೇ ಥರನೇ ನಾವು ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಡೀಸೆಲು ಪೆಟ್ರೋಲ್ ಹಾಕಿಸಿದಾಗ ಗಾಡಿ ಹೇಗೆ ಮೂವ್ ಆಗುತ್ತೋ ಹಾಗೆಯೇ ನಾವು ಬೆಣ್ಣೆ, ತುಪ್ಪ, ಮೊಸರು, ಹಾಲು ಅಂತೇಳಿ ಸೇವನೆ ಮಾಡ್ತಾ ಇರಬೇಕು. ಅದು ಪ್ಯೂರಾಗಿರ್ತಕ್ಕಂತಹ ಬೆಣ್ಣೆ, ಹಾಲು, ತುಪ್ಪ, ಮೊಸರನ್ನ ಸೇವನೆ ಮಾಡಬೇಕಾಗುತ್ತೆ. ಕಲಬೆರಕೆ ಇರುವಂಥ ಸೇವನೆ ಮಾಡಿದ್ರು ಅದರಲ್ಲಿ ಏನೂ ಕೂಡ ಶಕ್ತಿ ಅನ್ನೋದು ಇರೋದೇ ಇಲ್ಲ. ಸೊ ಹಾಗಾಗಿ ಒಳ್ಳೆ ಪ್ಯೂರ್ ಇರ್ತಕ್ಕಂತಹ ಒಂದು ಫುಡ್ಡಿನ ಒಂದು ಸೇವನೆಯನ್ನು ಮಾಡೋದ್ರಿಂದ ಕೂಡ ನಮ್ಮ ಮೂಳೆ ಮಾಂಸಕ್ಕೆಲ್ಲ ಒಂದು ಶಕ್ತಿ ಬರುತ್ತೆ, ಅದರಿಂದನೂ ಕೂಡ ಈ ಒಂದು ಮಂಡಿ ನೋವಿನ ನಿವಾರಣೆಯನ್ನು ಮಾಡ್ಕೋಬೋದು. ಮತ್ತು ಅಭ್ಯಂಜನ ಸ್ನಾನ ಎಲ್ಲ ಮಾಡ್ತಾ ಇದ್ರು ಮೊದಲಿನ ಕಾಲದಲ್ಲೆಲ್ಲ. ಇತ್ತೀಚಿನ ಕಾಲದಲ್ಲಿ ಎಣ್ಣೆ ಸ್ನಾನ ಅನ್ನೋದೇ ಮರೆತೋಗಿದ್ದಾರೆ. ವರ್ಷಕ್ಕೊಂದ್ಸರಿ ಅದು ಯುಗಾದಿ ಹಬ್ಬ ಬಂದಾಗ ಅಥವಾ ದೀಪಾವಳಿ ಬಂದಾಗ ಮಾಡ್ಕೊಳ್ಳೋ ಅಂತ ಸಾಧ್ಯತೆ ಇರುತ್ತೆ. ವಾರದಲ್ಲಿ 2 ಟೈಮ್ ಆದ್ರೂ ಕೂಡ ಎಣ್ಣೆ ಸ್ನಾನವನ್ನು ಮಾಡಬೇಕಾಗುತ್ತೆ. ಚರ್ಮದ ಕಾಂತಿನೂ ಕೂಡ ಹೆಚ್ಚಾಗುತ್ತೆ, ಮಸಲ್ಸ್ಗೆಲ್ಲ ರಿಲೀಫ್ ಆಗುತ್ತೆ. ಮತ್ತು ರಂಧ್ರಗಳ ಮುಖಾಂತರವಾಗಿ ನಾವು ಗಾಣದಿಂದ ತಗೊತ್ಕೊಂಡು ಬಂದಿರತಕ್ಕಂಥ ಎಣ್ಣೆಯನ್ನು ನಾವು ಮಸಾಜ್ ಮಾಡಿದಾಗ ರಂಧ್ರಗಳ ಮುಖಾಂತರವಾಗಿ ಅದು ಹೋಗಿ ಅಲ್ಲೂ ಕೂಡ ಒಂದು ಒಳ್ಳೆ ಶಕ್ತಿಯನ್ನು ಕೊಡುತ್ತೆ. ಇದರಿಂದನೂ ಕೂಡ ನಾವು ಮಂಡಿ ನೋವಿನಿಂದ ಹೊರಗಡೆ ಬರಬಹುದು. ಈ ಒಂದು ಮಂಡಿ ನೋವು ಬಂದಾಗ ಹೆಚ್ಚೆಚ್ಚು ಹಸಿರು ತರಕಾರಿ ಸೇವನೆಯನ್ನು ಮಾಡಬೇಕಾಗುತ್ತೆ. ಊಟದ ಜೊತೆಯಲ್ಲಿ ನಾನು ಕೆಲವು ಪಟ್ಟಿಯ ಮುಖಾಂತರವಾಗಿ ಹೇಳಿದ್ದೀನಿ, ಊಟದ ಜೊತೆಯಲ್ಲಿ ಹಸಿ ತರಕಾರಿ ಸೇವನೆಯನ್ನು ಮಾಡಿ ಅಂತೇಳಿ. ಅದರಿಂದನೂ ಕೂಡ ಇಂತಹ ನೋವಿನಿಂದ ನಾವು ಹೊರಗಡೆ ಬರ್ಬೋದಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಮಂಡಿ ನೋವಿನ ಬಗ್ಗೆ ನಾವು ತಿಳ್ಕೊಂಡ್ವಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.